ನಿಮ್ಮ ಮನೆಯಲ್ಲಿ ಪ್ರತಿದಿನ ಉಪಯೋಗಿಸುವ ಈ ವಸ್ತು ನಿಮ್ಮ ಮನೆಯ ದೊಡ್ಡ ಕೆಲಸಗಳಿಗೆ ಬರುತ್ತೆ. ನಿಮ್ಮ ಮನೆಯ ಕೆಲಸಗಳು ಇದರಿಂದ ನಿಮಿಷದಲ್ಲಿ ಮುಗಿಯುತ್ತೆ. ಎಲ್ಲರ ಮನೆಯಲ್ಲೂ ಈ ವಸ್ತು ಇದ್ದೇ ಇದೆ. ಇದಿಲ್ಲ ಅನ್ನೋ ಮನೆಯೇ ಇಲ್ಲ. ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಉಪ್ಪು, ಉಪ್ಪು ಇಲ್ಲದೆ ಅಡುಗೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಉಪ್ಪು ಅಡುಗೆಗೆ ಬೇಕೇ ಬೇಕು. ಹಾಗೆಯೇ ಉಪ್ಪು ಬರೀ ಅಡುಗೆಗಷ್ಟೇ ಅಲ್ಲ, ಇನ್ನೂ ನಮ್ಮ ಮನೆಯ ಹಲವಾರು ಕೆಲಸಗಳಿಗೆ ಉಪ್ಪನ್ನು ಬಳಸ್ಕೊಳ್ಬಹುದು. ಇದರಿಂದ ನಮ್ಮ ಮನೆಯ ದೊಡ್ಡ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ. ಏನಿದು ಉಪ್ಪಿನ ಸೀಕ್ರೆಟ್ ಟಿಪ್ಸ್ಗಳು ನೋಡ್ಕೊಂಬರೋಣ ಬನ್ನಿ. ಹೊಸ ಬಟ್ಟೆಗಳನ್ನು ತರ್ತೀವಿ, ಅದರಲ್ಲೂ ಕಾಟನ್ ಬಟ್ಟೆಗಳಂತೂ ಬೇಗನೆ ಬಣ್ಣನ ಬಿಡುತ್ತೆ. ಈ ರೀತಿ ಬಣ್ಣ ಬಿಟ್ಟರೆ ಸ್ವಲ್ಪ ದಿನದಲ್ಲೇ ಒಗೆದು ಒಗೆದು ಅದು ಮಸ್ಕಾಗಿ ಬಿಡುತ್ತೆ. ಹೀಗಾಗಬಾರ್ದು ಅಂತ ಇದ್ದರೆ ಹೊಸ ಬಟ್ಟೆ, ಅದರಲ್ಲೂ ಕಾಟನ್ ಬಟ್ಟೆನ ತಂದ ತಕ್ಷಣ ಒಂದು ಬಕೆಟ್ಗೆ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಚಮಚದಷ್ಟು ಅಡುಗೆ ಉಪ್ಪನ್ನು ಸೇರಿಸಿ, ನಂತರ ಅದರಲ್ಲಿ ಈ ಹೊಸ ಬಟ್ಟೆನ ನೆನೆಸಿಡಿ. ಸುಮಾರು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು, ನಂತರ ಒಗೆಯಿರಿ. ಈ ರೀತಿ ಮಾಡೋದ್ರಿಂದ ಬಟ್ಟೆ ಪದೇ ಪದೇ ಬಣ್ಣನ ಬಿಡೋದಿಲ್ಲ. ಮೊದಲನೇ ಬಾರಿ ಒಗೆಯುವಾಗ ಎಷ್ಟು ಬಣ್ಣ ಬಿಡುತ್ತಲ್ಲ ಅಷ್ಟೇ ಬಿಡುತ್ತೆ, ಆಮೇಲೆ ಯಾವತ್ತೂ ಬಣ್ಣ ಬಿಡೋದಿಲ್ಲ. ಪಾತ್ರೆಗಳನ್ನು ತೊಳಿತೀವಲ್ಲ ಸ್ಕ್ರಬ್ಬರು, ಅದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಹಾಗೂ ಕೊಳೆಗಳು ಇರುತ್ತೆ. ಇದು ನಮಗೆ ತಿಳಿದೇ ಇರೋದಿಲ್ಲ. ಯೂಶ್ವಲಿ ನಾವು ತುಂಬ ದಿನದವರೆಗೆ ಈ ಸ್ಕ್ರಬ್ಬರ್ಗಳನ್ನ ಬಳಸಬಾರ್ದು, ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು. ಆದರೂ ನಾವು ವಾರದಲ್ಲಿ ಒಂದು ಸಾರಿಯಾದರೂ ಸ್ಕ್ರಬ್ಬರ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ರೋಗಗಳಿಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಬೌಲ್ಗೆ ಬಿಸಿನೀರನ್ನ ಹಾಕ್ಕೊಳ್ಳಿ, ಅದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನಂತರ ಇದರಲ್ಲಿ ಸ್ಕ್ರಬ್ಬರ್ಗಳನ್ನ ನೆನೆ ಹಾಕಿ. ನೋಡಿ, ಈ ರೀತಿ ನೀಟಾಗಿ ಇದನ್ನು ಹತ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀಟಾಗಿ ಕೊಳೆ ಬಿಡುತ್ತೆ ಅಂದರೆ ಸುಮಾರು ಒಂದು 15 ನಿಮಿಷ ಹೀಗೆ ಬಿಡಬೇಕು. ನೀವೇ ನೋಡ್ಬೋದು ಎಷ್ಟು ಮಟ್ಟಿಗೆ ಕೊಳೆ ಇರುತ್ತೆ ಇದರಲ್ಲಿ ಅಂತ, ಎಷ್ಟು ಕೊಳೆ ಬಂದಿದೆ ನೋಡಿ ಅದರಲ್ಲಿ. ಅದಕ್ಕೋಸ್ಕರ ಇದನ್ನು ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ಸೂಪರ್ ಟಿಪ್ಸ್ನ ನೀವು ತಪ್ಪದೇ ಫಾಲೋ ಮಾಡಿ. ನೋಡಿ, ಈ ರೀತಿಯ ಫ್ಲಾಸ್ಕ್ಗಳಲ್ಲಿ ಇಲ್ಲ ನೀರಿನ ಬಾಟಲ್ಗಳಲ್ಲಿ ತಳಭಾಗದಲ್ಲಿ ಕರೆ ಕಟ್ಟಿರುತ್ತೆ, ಇದರಲ್ಲೊಂಥರ ಪಾಚಿ ಪಾಚಿ ಥರ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಇಲ್ಲ ಅಂತಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಈ ಬಾಟಲ್ ಒಳಗಡೆ ಹಾಕ್ಕೊಳ್ಳಿ, ನಂತರ ಒಂದು ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ಳಿ, ಚೆನ್ನಾಗಿ ಒಮ್ಮೆ ಶೇಕ್ ಮಾಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂದರೆ, ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಬಿಸಿನೀರಾದರೂ ಆಗುತ್ತೆ ತಣ್ಣೀರಾದರೂ ಆಗುತ್ತೆ ಪರವಾಗಿಲ್ಲ, ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಶೇಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಒಳಗಡೆ ಏನು ಕಟ್ಟಿರುತ್ತಲ್ಲ ತಳಭಾಗದಲ್ಲಿ ಅವೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನಂತರ ನೀವು ಬರೀ ನೀರಿನಿಂದ ತೊಳೆದ್ರೂ ಸಾಕು, ಹಾಗೆ ಸ್ವಲ್ಪ ಸೋಪ್, ಲಿಕ್ವಿಡ್ ಸೋಪಿಂದ ತೊಳೆದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಫ್ಲಾಸ್ಕ್ ಆಗಲಿ ಬಾಟಲ್ಸ್ಗಳಾಗಲಿ ಕ್ಲೀನ್ ಆಗಿರುತ್ತೆ. ಈ ಅಡುಗೆ ಮನೆಯ ಸಿಂಕ್ಗಳಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಇಲ್ಲ ಅಂತಂದರೆ ಕೆಲವೊಮ್ಮೆ ಅಡುಗೆ ಮನೆಯ ಸಿಂಕ್ ಕಟ್ಕೊಂಡಿರುತ್ತೆ. ಅಂಥ ಸಮಯದಲ್ಲಿ ಒಂದು ಹಿಡಿಯಷ್ಟು ಉಪ್ಪನ್ನು ಈ ರೀತಿ ಹಾಕ್ಕೊಳ್ಳಿ, ಅದರಲ್ಲೂ ಕಲ್ಲುಪ್ಪನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ, ನಂತರ ಏನು ಮಾಡಬೇಕಂದ್ರೆ ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾದರೂ ಡ್ರೈನೇಜ್ ಏನಾದರೂ ಕಟ್ಕೊಂಡಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ, ಅಂದರೆ ಕರಗುತ್ತೆ. ಹಾಗೆಯೇ ನಿಮ್ದೇನಾದರೂ ಈ ಸಿಂಕಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಅದು ಕೂಡ ಹೋಗುತ್ತೆ. ಈ ರೀತಿ ನೀವು ಮಾಡಿದ್ರೆ ತುಂಬಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ. ನೋಡಿ ನೋಡಿ, ಚಪಾತಿ ಅಥವಾ ರೊಟ್ಟಿ ಮಾಡೋ ಹೆಂಚಿರುತ್ತಲ್ಲ, ಅದರಲ್ಲಿ ಎಣ್ಣೆ ಕರೆಗಳು, ಹಾಗೆಯೇ ಈ ರೀತಿ ಕರೆಗಳು ಕಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ಕಳೆ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ನಿಂಬೆಹಣ್ಣನ್ನು ಇದಕ್ಕೆ ಈ ರೀತಿ ಬಿಸಿ ಇರಬೇಕಾದ್ರೆ, ಹೆಂಚು ಬಿಸಿ ಇರಬೇಕಾದ್ರೆ ಒಮ್ಮೆ ತಿಟ್ಕೊಳ್ಳಿ, ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸಲ ತಿಟ್ಕೊಳ್ಳಿ. ಒಟ್ಟಿನಲ್ಲಿ ಹೆಂಚು ಬಿಸಿ ಇರಬೇಕಾದ್ರೇ ಇದನ್ನ ಮಾಡಬೇಕು. ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಈ ನಿಂಬೆಹಣ್ಣಿನ ಸಿಪ್ಪೆ ಏನಿರುತ್ತೆ ಅದರಲ್ಲಿ ನೀಟಾಗಿ ಉಜ್ಕೊಳ್ಳಿ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ನಂತರ ಒಂದು ಸ್ಕ್ರಬ್ಬರ್ನಿಂದ ಉಜ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹೆಂಚು ಕ್ಲೀನ್ ಆಗುತ್ತೆ. ಇನ್ನು ಇದರಲ್ಲಿ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ತಳ ಹಿಡಿಯೋದಿಲ್ಲ, ಹಾಗೆ ಎಣ್ಣೆ ಜಿಡ್ಡು ಕೂಡ ನೀಟಾಗಿ ಹೋಗಿರುತ್ತೆ. ನೋಡಿದ್ರಲ್ಲ, ಉಪ್ಪನ್ನ ಇನ್ನೂ ಯಾವೆಲ್ಲ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂತ, ಅಡುಗೆಗೆ ಬಳಸೋದಷ್ಟೇ ಅಲ್ಲ, ಇನ್ನು ಹಲವಾರು ರೀತಿಯಲ್ಲಿ ನಾವು ಉಪ್ಪನ್ನ ಬಳಸಬಹುದು. ಹಾಗೆಯೇ ನೀವು ನೆಲ ಒರೆಸುವ ನೀರಿಗೂ ಕೂಡ ಸ್ವಲ್ಪ ಉಪ್ಪನ್ನ ಬೆರೆಸಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಇದು ಹೊರಹಾಕುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.